ಯಜಮಾನರು ಒಳಗಿದ್ದಾನೆ. ರಾಯರೇ ರಾಯರೇ, ನಾನೀಗ ಮಾರುಕಟ್ಟೆಗೆ ಹೋಗಬೇಕು. ದ್ರಾಕ್ಷಿ ಬಾದಾಮಿ ಕಲಸಕ್ಕೆ ಕೋಳಿ ಮೊಟ್ಟೆ ಏನು ಇದು? ಯಾರಿಗಿದೆಲ್ಲ? ನಮ್ಮ ಮನೆಗೆ. ಅದು ಕೋಳಿ ಮೊಟ್ಟೆ ಚಿಕ್ಕರಾಯರಿಗೆ, ಬಾದಾಮಿ ಕಲಸಕ್ಕೆ ದೊಡ್ಡ ಸೊಸೆಯವರಿಗೆ, ಜೇನುತುಪ್ಪ ಬೆಣ್ಣೆ ಕಿಟ್ಟೂರಾಯರಿಗೆ, ಇನ್ನು ಹಾರ್ಲಿಕ್ಸ್ ಚಿಕ್ಕ ಸೊಸೆಯವರಿಗೆ. ಇದು ಒಂದು ವಾರದ ಲಿಸ್ಟು. ತರಕಾರಿ ಎಂತದ್ದು ಬೇಕು ಅಂತ ಅಮ್ಮವರು ನನಗೆ ಹೇಳಿದ್ದಾರೆ, ಅದು ಮಾತಾಡ್ತೇನೆ. ಸರಿ ಹೋಯ್ತು ಬಿಡು. ಒಬ್ಬರಿಗೆ ಚಿಕನ್ ಬಿರಿಯಾನಿ, ಇನ್ನೊಬ್ರಿಗೆ ಮಟನ್ ಬಿರಿಯಾನಿ. ಇದು ಮನೆ ಅಲ್ಲ, ಹೋಟ್ಲು. ನಾನು ಪ್ರೊಪ್ರೈಟ್ರು, ನೀನು ಸಪ್ಲೈಯರು, ಅವಳು ಕಾವೇರಿ ಕುಕ್ಕು. ಕುಕ್ ಅಂದು ಕೂಡ ಪಕ್ಕನೆ ಹೊಳೆಯಿತು ನಮಗೆ. ಅಮ್ಮ ಅವರು ಒಂದು ಪ್ರೆಷರ್ ಕುಕ್ಕರ್ ತರಬೇಕು ಅಂತ ಹೇಳಿದ್ದಾರೆ. ಅದಿಷ್ಟು ಕೂಡ ಅದು ಬರೆದು ಬಿಡ್ತೇನೆ. ಮಾರ್ಕೆಟಲ್ಲಿ ಮಂಡೆ ಬಿಸಿಯಾಗಿ ಮಾರುತ್ತಾ ಹೋಗ್ತೇನೆ. ಸ್ವಲ್ಪ ಇರೋ, ಇನ್ನು ಏನೇನು ಬರೆದಿದ್ದಾರೆ ನೋಡೋಣ. ಶೂಸು, ಗ್ಲೌಸು, ಕತ್ತಿ. ಕತ್ತಿ ತಾಯರೇ, ಕತ್ತಿ ಅಂದ್ರೆ ಇದಲ್ಲ, ಕತ್ತಿ ವರಸೆ. ಕತ್ತಿ ಕಠಾರಿ ತಗೊಂಡಿದ್ದಕ್ಕೆ ಹೋಗೋರು ಯಾರಿದಾರಪ್ಪ ಈ ಮನೇಲಿ? ನಿಮ್ಮ ಚಿಕ್ಕ ಸೊಸೆಯವರು ಕತ್ತಿ ವರಸೆ ಅಭ್ಯಾಸ ಮಾಡ್ತಿದ್ದಾರೆ. ಅವರು ಎರಡು ಕತ್ತಿ ಬೇಕೇ ಬೇಕು ಅಂತ ಬರೆದಿದ್ರು. ನಾನು ನಿಮ್ಮ ಪರಿಸ್ಥಿತಿ ನೋಡಿ ಒಂದು ಕತ್ತಿ ಬರೆದಿದ್ದೇನೆ. ತಂದು ಹಾಕೋಕೆ ಗಟ್ಟಿಯಾಗಿ ನಾನಿದ್ದೀನಿ, ತಿಂದು ಕರಗಿಸೋಕೆ ಕತ್ತಿ ವರಸೆ ಆಡಬೇಕಾದ್ದೆ. ತಗೋ, ಹೋಗಿ ತಗೊಂಬಾ. ನಿಮಗೆ ಒಂದು ಬ್ಲೇಡ್ ತರ್ತೇನೆ. ಯಾರು ಬೇಕಾಗಿತ್ತು ತಮಗೆ? ಇದೇನ್ ಮಾವಯ್ಯ, ನಾನು ನಿಮ್ ಚಿಕ್ಕ ಸೊಸೆ ಲಕ್ಷ್ಮೀದೇವಿ ಅಲ್ವಾ? ಓ, ಲಕ್ಷ್ಮೀನಾ? ಏನಮ್ಮ ನಿನ್ನ ಅವತಾರ? ಒಳ್ಳೆ ಶಿಕಾರಿಗೆ ಹೋಗೋ ಸಾಹೇಬ್ರ ತರ? ಇಲ್ಲ ಮಾವಯ್ಯ, ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಬರ್ತಿದ್ದೀನಿ ನಾನು. ಹಾರ್ಸ್ ರೈಡಿಂಗ್? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ ಮಧ್ಯಾಹ್ನ ಮಾವಯ್ಯ. ಬೆಳಿಗ್ಗೆ ಹಾರ್ಸ್ ರೈಡಿಂಗ್, ಸಾಯಂಕಾಲ ಪ್ರಾಕ್ಟೀಸ್. ಹಾಗಾದ್ರೆ ಮೂರು ಹೊತ್ತು ಬಿಡುವಿಲ್ಲದ ಅಭ್ಯಾಸ ಅನ್ನು. ಹೌದು ಮಾವಯ್ಯ, ಇಷ್ಟರಲ್ಲೇ ನಮ್ಮ ತಂಡದವರೆಲ್ಲ ಸೇರಿ ಪರ್ವತಾರೋಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾವ ಪರ್ವತನಮ್ಮ? ಓ, ಹಿಮಾಲಯ ಹತ್ತ ಹೋಗ್ತೀರೇನು? ಹಿಮಾಲಯನ? ಅದೀಗಲ್ಲ ಮಾವಯ್ಯ, ಅದ್ ಮುಂದಿನ ವರ್ಷ. ಈ ವರ್ಷ ಶಿವಗಂಗೆ ಬೆಟ್ಟ ಹತ್ತಬೇಕು ಅಂತಿದ್ದೀವಿ. ಬೆಟ್ಟ ಯಾಕಮ್ಮ? ಮನೇಲಿರೋ ಅಟ್ಟ ಹತ್ತಿದ್ರೆ ಸಾಲದೆ. ನಿಮ್ಮ ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಡಿಗೆ ಮನೇಲಿ ಬೇಯ್ತಿರ್ತಾಳೆ. ನೀವಿಬ್ಬರು ಸೊಸೆಯರಿದ್ದೀರಿ, ಅವಳಿಗೆ ಸಹಾಯ ಮಾಡಬಾರ್ದೇನಮ್ಮ? ಅಡಿಗೆ ಕೆಲಸನ? ನಾನಾ? ಐ ವೆರಿ ಸಾರಿ ಮಾವಯ್ಯ, ನನಗೆ ಅಡಿಗೆ ಕೆಲಸ ಬರೋದಿಲ್ಲ. ನೀನ್ಯಾಕಮ್ಮ ಅಡಿಗೆ ಕೆಲಸ ಮಾಡ್ತೀಯ? ಎಷ್ಟೇ ಆದರೂ ಚೀಫ್ ಜಸ್ಟಿಸ್ ಮಗಳಲ್ವ ನೀನು? ಲಕ್ಷ್ಮೀ ನರಸಿಂಹ, ನೀನೇ ಕಾಪಾಡ.